ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಭಾನುವಾರ ಬೆಳಗ್ಗೆ ಗಂಟೆ 11 ಆಯಿತು. ಹಾಗೆ ಕೆಲಸ ಲಾಗಿ ನಾನು ಈಗ ಪೂಜೆಗೆ ಹೊರಟಿದ್ದೇನೆ. ನಾನು ಮತ್ತೆ ಅತ್ತಿಗೆ ಹೋಗುದು. ನಮ್ಮನೆಯವರೇ ಚಿಕ್ಕಪ್ಪನ ಮಗಳ ಮನೆಯಲ್ಲಿ ಪೂಜೆ, ಸತ್ಯನಾರಾಯಣ ಪೂಜೆ. ಹಾಗೆ ನಾನು ಮತ್ತೆ ಅತ್ತಿಗೆ ಹೋಗುದು. ಹಾಗೆ ನನಗೆ ಅತ್ತಿಗೆ ಮಲ್ಲಿಗೆ, ಮಂಗಳೂರು ಮಲ್ಲಿಗೆ ಕೂಡ ಕಳಿಸಿ ಕೊಟ್ಟಿದ್ರು ನಿನ್ನೆ. ಅಕ್ಕನವರೆಲ್ಲ ಬೆಂಗಳೂರಿಂದ ಅಕ್ಕನವರೆಲ್ಲ ಬಂದಿದ್ರಲ್ಲ, ಹಾಗೆ ಅಲ್ಲಿಗೆ ಹೋಗಿ ಬರುವಾಗ ಮೊಗ್ಗು ತಗೊಂಡು ಬಂದರು. ಹಾಗೆ ನಾನು ಅದನ್ನು ಕಟ್ಟಿದ್ದೇನೆ, ಮುಡ್ತಿದ್ದೇನೆ. ಇಲ್ಲೊಂದು ಸ್ವಲ್ಪ ಗ್ಯಾಪ್ ಉಂಟು. ಹಾಗೆ ಪೂಜೆಗೆ ಹೋಗುವ ನೀವು ಕೂಡ ಬನ್ನಿ. ಅಲ್ಲಿ ಆದರೆ ವಿಡಿಯೋ ಮಾಡುವ, ವಿಡಿಯೋ ಆದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಬನ್ನಿ ಹೋಗುವ. ಹಾಗೆ ಸ್ನೇಹಿತರೆ, ಅತ್ತಿಗೆ ಬಂದರು ಕಾರಲ್ಲಿ, ನಾವಿನ್ನು ಅವರ ಜೊತೆ ಹೋಗುವ. ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ಸದಪಾದ ಪದ್ಮ ಮಹಿಷಂ ನಿರಸ್ವ ಸಮರಿಪಾದ ಸತ್ಯ ನಾರಾಯಣ ಸ್ವಾಮಿನೇ ನಮಃ. ಜಾಲಂಬಾವಾಹರಣ ಆಭರಣಾನಂದಾಮಕ್ಷರಾಮ ದೀಪಂ ನೈವೇದ್ಯ ಮಂಗಳಾಧಿರಾಜನ ಪ್ರದರ್ಶನ ನಮಸ್ಕಾರ ರಾಜೋಪಚಾರ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ. ಓಂ ನಮೋ ಸತ್ಯನಾರಾಯಣ. Thank you.
ಬನ್ನಿ ಸ್ನೇಹಿತರೆ, ಊಟ ಮಾಡುವ. ಊಟಕ್ಕೆ ಏನೆಲ್ಲ ಇತ್ತಂದರೆ ಅಲಸಂದೆ ಪಲ್ಯ, ಬಟಾಟೆ, ಬಟಾಣಿ ಗಶಿ, ರೈಸ್, ಇಲ್ಲಿ ರಸಂ ಇತ್ತು. ಈ ಕಡೆ ಮೆಣಸಿದ್ದು ಬಜ್ಜಿ, ಖಾರ ಹಪ್ಪಳ, ಹಾಗೆ ಇಲ್ಲಿ ಇದು ತೀರ್ಥಪ್ರಸಾದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಕೆಲವರದ್ದು ತೀರ್ಥಪ್ರಸಾದ ತಗೊಂಡಾಗಿತ್ತು, ಹಾಗೆ ಇಲ್ಲಿ ಊಟಕ್ಕೆ ಕೂಡ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ಇಲ್ಲಿ ಪಾಯಸ ಇತ್ತು, ಪದಿಂಜಿ ಪಾಯಸ, ಹೆಸರು ಪಾಯಸ ಮತ್ತು ಕಾಯಿ ಹೋಳಿಗೆ. ಈ ಕಡೆ ಬಂದರೆ ಮಜ್ಜಿಗೆ ನೀರಿತ್ತು. ಹಾಗೆ ಬನ್ನಿ ಊಟ ಮಾಡುವ. ಆನಂತರ ಐಸ್ ಕ್ರೀಮ್ ಇತ್ತು. ನಾನೀಗ ಮರುದಿವಸ ಬ್ಲಾಗ್ ಮಾಡ್ತಾ ಇದ್ದೇನೆ. ನಿನ್ನೆ ಪೂಜೆಗೆಲ್ಲ ಹೋಗಿ ಬಂದ ನಂತರ ಬ್ಲಾಗ್ ಮಾಡ್ಲಿಕ್ಕಾಗ್ಲಿಲ್ಲ. ಹಾಗೆ ಇವತ್ತು ಸೋಮವಾರ ಬೆಳಿಗ್ಗೆ ಈಗ ರೆಡಿಯಾಗಿ ಪುತ್ತೂರಿಗೆ ಹೊರಟಿದ್ದೇನೆ ಹಾಸ್ಪಿಟಲ್ಗೆ. ಯಾಕೆಂದ್ರೆ ಮೊನ್ನೆ ಪ್ರಿಯಂದು ಸೀಮಂತದ್ದು ವ್ಲಾಗ್ ಮಾಡಿದ್ದೆ ಅಲ್ಲ, ಹಾಗೆ ಅವಳಿಗೆ ಡೆಲಿವರಿ ಆಗಿದೆ. ಟ್ವಿನ್ಸ್ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಹಾಗೆ ನಾನು ಇವತ್ತು ನೋಡ್ಲಿಕ್ಕೆ ಹೊರಟಿದ್ದೇನೆ. ಹಾಗೆ ಇವತ್ತು ಡೆಲಿವರಿ ಆಗಿ 4 ದಿವಸ ಆಯಿತು. ಹಾಗೆ ಹೊರಟಿದ್ದೇನೆ, ನೋಡ ಇವತ್ತಿನ ದಿವಸ ಹೇಗೆ ಹೋಗ್ತದೆ ಅಂತ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಇವಾಗ ಹೋಗುವ. ಕಂಡನಿಗೆ ಚಾಕರಿ ಮಾಡುವ ಅವಕಾಶ. ಮಕ್ಕಳು ಬರೋದಿಲ್ಲ ಆಯ್ತಾ, ಕವರ್ ಆಗಿದೆ. ಮಕ್ಕಳು ಎರಡು ದೊಡ್ಡದಾಗಿದೆ ಟ್ವಿನ್ಸ್, ಇಲ್ಲಿ ಟ್ವಿನ್ಸ್ ಪ್ರಿಯ ಅಂದ್ರೆ ಎರಡು ಮಕ್ಕಳು ದೊಡ್ಡದಾಗಿದೆ. ಒಂದು ಹುಡುಗ ಒಂದು ಹುಡುಗಿ. ಹುಡುಗಿ ಕಿಟಕಿ ಹತ್ರ ನಿಂತಿದ್ದಾಳೆ. ಪ್ರಿಯಳಿಗೆ ಪುತ್ತೂರಿನ ಸಿಟಿ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದೆ. ಹಾಗೆ ರೂಮ್ ನೋಡಿ, ಈ ರೀತಿ ಉಂಟು, ಚೆನ್ನಾಗಿ ಉಂಟು, ನೀಟಾಗಿ ಕ್ಲೀನಾಗಿ ಉಂಟು ರೂಮ್. ಈ ರೀತಿ ಇದೆ ನೋಡಿ. ಡಾಕ್ಟ್ರು ಅವಳಿಗೆ ಅನಿಲ್, ಡಾಕ್ಟರ್ ಅನಿಲ್ ಅಂತ. ಉಮೇಶಣ್ಣನಿಗೆ ಬ್ಯಾಂಕ್ ಕೆಲಸ ಬಿಟ್ಟು ಹಾಸ್ಪಿಟಲಲ್ಲಿ ಕೆಲಸ. ಅಲ್ಲಿ ಬರ್ತದ? ಹೌದಾ? ಬಟ್ಟೆ ಪ್ರಿಯನ ಬಟ್ಟೆ ಒಗೆಯುವರು. ಹೌದು, ಪ್ರಿಯನ ಸಣ್ಣಕ್ಕ ಸುಪ್ರೀತ ಚಿಕ್ಕಿ. ನಂಗೆ ಅರ್ಧ ಕೊಡು ಸ್ವೀಟ್, ನನ್ನದ ಅರ್ಧ ಆಗೊಟ್ಟು. ಈಗ ಒಂಚೂರು ಹೊಟ್ಟೆ ಕುರುಕುರು ಅಂತ ಆಗ್ತದೆ. ಪ್ರಿಯನ ದೊಡ್ಡಕ್ಕ ನನ್ನ ಮಕ್ಕಳ ಚಿಕ್ಕಿ. ಹ್ಮ್.